ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮಲೆನಾಡಿನ ಮನೆ ಮಗಳು ಸುಚಿತಾ ನಗ್ನಾಗ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಏನಿವತ್ತು ಅಡುಗೆ ಮಾಡೋದು ಬಿಟ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದಾಳೆ ಅನ್ಕೊಂಡ್ರೆ ಖಂಡಿತ. ಫ್ರೆಂಡ್ಸ್, ಇವತ್ತು ತುಂಬ ಖುಷಿಯಿಂದ ವೀಡಿಯೋ ಮಾಡ್ತಾ ಇದ್ದೀನಿ. ವೀಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ 1K ಸಬ್ಸ್ಕ್ರೈಬರ್ ಆಗಿದೆ, 1K ಸಬ್ಸ್ಕ್ರೈಬರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಣ ಅಂತ ನಾನು ವೀಡಿಯೋ ಮಾಡೋಣ ಅನ್ಕೋತಾ ಇದ್ದೆ. ಅಷ್ಟೊಳಗಡೆ 2K ಸಬ್ಸ್ಕ್ರೈಬರ್ ಆಗಿದೆ. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಅನ್ಎಕ್ಸ್ಪ್ಲೈನ್ಡ್. ಏನಪ್ಪ ಇವಳು 2 ಲಕ್ಷ ಸಬ್ಸ್ಕ್ರೈಬರ್ ಆದ ಹಾಗೆ ಫೀಲ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೋತಾ ಇದ್ದೀರಾ? ಖಂಡಿತ, ನಾನು ತುಂಬ ಅಲ್ಪತೃಪ್ತಳು. 0 ಸಬ್ಸ್ಕ್ರೈಬರಿಂದ 2K ಸಬ್ಸ್ಕ್ರೈಬರ್ ಆಗಬೇಕಂದ್ರೆ ನಿಮ್ಗೆ ಗೊತ್ತು ಈ ಜರ್ನಿ ಎಷ್ಟು ಕಷ್ಟ ಇರತ್ತೆ ಅಂತ. 1K ಸಬ್ಸ್ಕ್ರೈಬರ್ ಆಯಿತು ಅಂತ ಹೇಳಿಬಿಟ್ಟು ನಾನು ನಿಮಗೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ 2K ಸಬ್ಸ್ಕ್ರೈಬರ್ ಆಗಿದೆ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಅನ್ಎಕ್ಸ್ಪ್ಲೈನ್ಡ್, ಹೇಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಷ್ಟು ಖುಷಿ ಆಗ್ತಾ ಇದೆ. ತುಂಬ ದುಡ್ಡು ಬಂದಷ್ಟು ಖುಷಿ ಆಗ್ತಾ ಇದೆ. ಯಾಕಂದರೆ 2,000 ಸಬ್ಸ್ಕ್ರೈಬರ್, 2 ಲಕ್ಷ ಆಗಲಿ, ಇನ್ನೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವು, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರುವಂತಹ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಏನಪ್ಪ ಇವಳು 2K ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ 2 ಲಕ್ಷ ಸಬ್ಸ್ಕ್ರೈಬರ್ ಆದ ಹಾಗೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಅಂತ ಬೈಕೊಂಬೇಡಿ. ನನಗೆ, ನಾನು ಅಲ್ಪತೃಪ್ತಳು ಅಂತ ಮೊದಲೇ ಹೇಳಿದೆ, ನಂಗೆ ತುಂಬಾ ಖುಷಿ ಆಗಿಬಿಟ್ಟಿದೆ. 0 2K ಸಬ್ಸ್ಕ್ರೈಬರ್ ಆಗಿದೆ, ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ನನ್ನ ಹೋಲ್ ಫ್ಯಾಮಿಲಿ, ನನ್ನ ಅಪ್ಪ ಅಮ್ಮ ತಂಗಿ ತಮ್ಮ ನನ್ನ ಮಕ್ಕಳು ನನ್ನ ಹಸ್ಬೆಂಡ್ ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರುವಂತಹ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಇನ್ನೂ ಯಾರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ, ಪ್ಲೀಸ್ ಪ್ಲೀಸ್ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು 2 ಲ್ಯಾಕ್ ಸಬ್ಸ್ಕ್ರೈಬರ್ ಆಗೋ ಹಾಗೆ ಸಪೋರ್ಟ್ ಮಾಡಿ. 1K ಸಬ್ಸ್ಕ್ರೈಬರ್ ಆಗಬೇಕು ಅಂತಂದರೆ ಅದೆಷ್ಟು ಸ್ಟ್ರಗ್ಲಿಂಗ್ ಅಂತ ಯೂಟ್ಯೂಬ್ ಮಾಡಿದವರಿಗೆ ಗೊತ್ತಿರತ್ತೆ. ನಮ್ಮ ಫ್ಯಾಮಿಲಿ ಇರೋರು ಎಲ್ಲ ಸೇರಿಬಿಟ್ಟು ಒಂದು 3-4 ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವಿ ಸ್ಟಾರ್ಟಿಂಗು. ಆಮೇಲೆ ಆಗ್ತಾ 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 ಒಂದು 700 ಸಬ್ಸ್ಕ್ರೈಬರ್ ಆಗಿತ್ತು. ಆ 0 ಸಬ್ಸ್ಕ್ರೈಬರಿಂದ ಒಂದು 100 ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋವಾಗ್ಲೇ ತುಂಬಾ ಒಂದು ಅದು ಸ್ಟ್ರಗ್ಲಿಂಗ್ ಅಂತ ಎಲ್ರಿಗೂ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವ್ರಿಗೆ ಎಲ್ರಿಗೂ ಗೊತ್ತಿರತ್ತೆ ಎಷ್ಟು ಕಷ್ಟ ಸಬ್ಸ್ಕ್ರೈಬರ್ನ ಗೇನ್ ಮಾಡ್ಕೊಳ್ಳೋದು ಅಂತ. ಒಂದು ಯಾರಿಗಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಬೇಕಂದ್ರೆ ತುಂಬ ಒಂಥರ ಬೇಜಾರಾಗ್ತಾ ಇತ್ತು. ನಮ್ಮ ಅಮ್ಮ ಮಾತ್ರ ಯಾವಾಗ್ಲೂ ಯಾವ ಟೌನಿಗೆ ಹೋದಾಗ, ಅಥವಾ ಯಾರಾದರೂ ಎಲೆಕ್ಟ್ರಿಷಿಯನ್ ಮನೆಗೆ ಬಂದಾಗ, ಅಥವಾ ಯಾರಾದರೂ ವಾಷಿಂಗ್ ಮಿಷಿನ್ ರಿಪೇರಿ ಮಾಡೋಕೆ ಬಂದಾಗ ಅವ್ರಿಗೆಲ್ರಿಗೂ ನಮ್ದೊಂದು ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ನಮ್ಮಮ್ಮ ಹಾಸ್ಪಿಟಲಲ್ಲಿ ಕಾಲ್ ಫ್ರ್ಯಾಕ್ಚರ್ ಆದಾಗ ಹಾಸ್ಪಿಟಲ್ ಹೋಗಿದ್ವಿ. ಅಲ್ಲಿ ಕೂಡ ಅಮ್ಮ ನೋವಲ್ಲೂ ಕೂಡ ನಮ್ಮ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪಕ್ಕದ ವಾರ್ಡಲ್ಲಿ ಯಾರಾದ್ರು ಬಂದರೆ ಅವರಿಗೆ ಹೇಳ್ತಾ ಇದ್ರು. ಅಮ್ಮಂಗಿದ್ದ ಒಂದು ಜೋಶ್ ನಮಗೆ ಖಂಡಿತ ಇಲ್ಲ. ಚಾನಲ್ ಸ್ಟಾರ್ಟ್ ಮಾಡುವಾಗ ಫಸ್ಟ್ ನನ್ನ ತಮ್ಮ ಹೇಳ್ತಿದ್ದ, ನನಗೆ ಯಾರಾದರೂ ಕಮೆಂಟ್ ಮಾಡಿದ್ರೆ ನಾನು ಬೇಗ ಸ್ವಲ್ಪ ಡಿಪ್ರೆಸ್ ಆಗ್ತೀನಿ, ಹಾಗಾಗಿ ತಲೆನೋವು ಶುರುವಾಗ್ಬಿಡತ್ತೆ, ನಿಮಗೆ ತಲೆನೋವು ಮಾತ್ರೆ ತಿಂತಾನೆ ಇರಬೇಕಾಗತ್ತೆ, ಕಮೆಂಟ್ ಮಾಡಿ ಬ್ಯಾಡ್ ಕಮೆಂಟ್ ಬಂದರೆ ನೀ ತಡ್ಕೊಳ್ಳಲ್ಲ ಅಂತ. ಆವಾಗ ನಮ್ಮಮ್ಮ ಹಾಗೆಲ್ಲ ಏನಾಗಲ್ಲ, ಬ್ಯಾಡ್ ಕಮೆಂಟ್ ಯಾಕೆ ಹಾಕ್ತಾರೆ ಅಡುಗೆ ಮಾಡಿದ್ದಕ್ಕೆಲ್ಲ, ಸ್ಟಾರ್ಟ್ ಮಾಡೋದಕ್ಕೆ ಒಂದು ಚಾನಲ್ ಓಪನ್ ಮಾಡಿಕೊಡು ಓಪನ್ ಮಾಡಿಕೊಡು ಅಂತ ಹೇಳಿ ತುಂಬ ಫೋರ್ಸ್ ಮಾಡಿ ಓಪನ್ ಮಾಡಿಸಿದ ಚಾನಲ್ ಇದು. ಹಾಗಾಗಿ ಅಮ್ಮ ನಿನಗೆ ಥ್ಯಾಂಕ್ ಯು ಅಂತ ಹೇಳಿರೋದು ಕಡಿಮೆ ಆಗತ್ತೆ. ನಮ್ಮ ಲೈಫಲ್ಲಿ ನಾವು ಇಷ್ಟೊಂದು ಏನಾದರೂ ಮಾಡಿದ್ದೀವಿ ಅಂದರೆ ಅದಕ್ಕೆ ಕಾರಣ ನೀನು ಕೂಡ ಒಬ್ಬಳು. ಆಮೇಲೆ ಆಗ್ತಾ 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 ಒಂದು 700 ಸಬ್ಸ್ಕ್ರೈಬರ್ ಆಗಿತ್ತು. ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ದಿವಸ ವೀಡಿಯೋ ಹಾಕಲೇ ಇಲ್ಲ. ಆಮೇಲೆ ಅದು ಇಂಟ್ರೆಸ್ಟೇ ಹೋಯಿತು. ಯಾವಾಗಲೂ ಒಂದೊಂದು ಸಾರಿ ನಾನು ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ. ಎಲ್ಲರೂ ಕೇಳ್ತಾರಲ್ಲ, ಯಾಕೆ ವೀಡಿಯೋ ಹಾಕಲ್ಲ ಅಂತ ಎಲ್ಲರೂ ಕೇಳ್ತಾರಲ್ವಾ, ಅದಕ್ಕೋಸ್ಕರ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ. ಇವಾಗ ನಂದು ಒಂದು ವೀಡಿಯೋ ಹಿಟ್ ಆಯಿತು, ಆಮೇಲೆ ಅದರಲ್ಲಿ ಸಬ್ಸ್ಕ್ರೈಬರ್ ಕೂಡ ಗೈನ್ ಆಗಿದೆ. ನೋಡ್ತಾ ಇರುವಾಗಲೇ 1-2 ಡೇಸಲ್ಲೇ 2K ಸಬ್ಸ್ಕ್ರೈಬರ್ ಆಗೋಯ್ತು. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ತುಂಬಾ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಅಷ್ಟು ಖುಷಿ ಆಗ್ತಾ ಇದೆ. ಇವಾಗ ನನ್ಗೆ ಏನನ್ಸುತ್ತೆ ಅಂದರೆ ಒಂದು ಮೋಟಿವೇಶನ್, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ನನಗೆ ಮೋಟಿವೇಶನ್, ಏನು ವೀಡಿಯೋ ಇನ್ನೂ ಹೊಸದು ಮಾಡಬೇಕು, ಒಳ್ಳೊಳ್ಳೆ ಕಂಟೆಂಟನ್ನು ವೀಡಿಯೋ ಹಾಕಬೇಕು, ಹಾಗೆಲ್ಲ ನಂಗೊಂದು ಮೋಟಿವೇಶನ್ ಕೊಟ್ಟಾಗಿದೆ. ತುಂಬ ಖುಷಿಯಾಗಿದೆ, ಏನಪ್ಪ ಇವಳು 2 ಲಕ್ಷ ಸಬ್ಸ್ಕ್ರೈಬರ್ ಆದ ಹಾಗೆ ಖುಷಿ ಪಡ್ತಾ ಇದ್ದಾಳಲ್ಲ ಅಂತ ಅನ್ಕೋತಾ ಇದ್ದೀರಾ. ಖಂಡಿತ, ಅದು ನಮ್ಮ ಮಕ್ಕಳು ನಮಗೆ ಹೇಗೆ ಇದ್ರೆ ಖುಷಿ ಅಲ್ವಾ, ಹಾಗೇನೆ ಹೆತ್ತವರಿಗೆ ಹೆಗ್ಣ ಮುದ್ದು ಅಂತ. ನನಗೆ ಒಂದು
2K ಸಬ್ಸ್ಕ್ರೈಬರ್ ಆಗಿರೋದು, 2,000 ಸಬ್ಸ್ಕ್ರೈಬರ್ 200,000ದಷ್ಟಾಗಿದೆ. 2,000 ಸಬ್ಸ್ಕ್ರೈಬರ್ 200,000 ಆಗಲಿ, ಇನ್ನೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವು, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಈ ಟೈಮಲ್ಲಿ ನಾನು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಓಪನ್ ಮಾಡಿಕೊಟ್ಟಿರೋಂತಹ ನನ್ನ ತಮ್ಮಂಗೆ, ಆಮೇಲೆ ನನಗೆ ಚಾನಲ್ ಮಾಡೋದಕ್ಕೆ ಅಮ್ಮ ನೀನು ಚೆನ್ನಾಗಿ ಅಡುಗೆ ಮಾಡ್ತೀಯ ಮಾಡು ಮಾಡು ಅಂತ ಪುಷಪ್ ಮಾಡಿರೋಂತಹ ನನ್ನ ಮಕ್ಕಳಿಗೆ, ಆಮೇಲೆ ನನ್ನ ತಮ್ಮ ತಂಗಿ ಅಪ್ಪ ಅಮ್ಮ, ಹಾಗೇ ನನ್ನ ಗಂಡಂಗೆ, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದರು. ಹಾಗಾಗಿ ನನಗೊಂದು ವಿಡಿಯೋ ಎಷ್ಟೊಂದು ಸಾರಿ ಸಬ್ಸ್ಕ್ರೈಬ್ ಆಗದಿದ್ರು ಕೂಡ ಯಾರೂ ವಿಡಿಯೋ ಹಾಕೋದಕ್ಕೆ ಹಾಕು, ಏನಾಗಲ್ಲ, ಈ ಹಾಬಿಗೆ ದುಡ್ಡಿಗೋಸ್ಕರನೇ ಅಲ್ಲ ಮಾಡ್ತಾ ಇರೋದು. ಇನ್ನು ನಿನ್ಗೆ ಗೊತ್ತಿರೋದನ್ನ ಯಾರಾದರೂ ಒಂದಷ್ಟು ಜನ ನೋಡಿ ಕಲ್ತ್ಕೊಂಡ್ರೆ ನಿಂಗೆ ಕೂಡ ಖುಷಿ ಅಲ್ವಾ ಅಂತ ಅಮ್ಮ ಅಪ್ಪ ಎಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ರು. ನನ್ನ ಗಂಡ ಕೂಡ ಹಾಗೇನೆ, ಅವ್ರು ಕೂಡ ನಿನಗೇನು ಗೊತ್ತಿದೆ ಅದನ್ನ ನೀನು ಬೇರೆಯವ್ರಿಗೆ ಹೇಳ್ಕೊಡ್ತಾ ಇದೆಯಾ, ಅದು ನೋ ಇಷ್ಟ ಇದ್ದವರು ನೋಡ್ತಾರೆ, ಬೇಡ ಅಂದರೆ ಬಿಡಲಿ ಬಿಡು, ನಿಂಗೆ ಇಷ್ಟ ಆದರೆ ಅಪ್ಲೋಡ್ ಮಾಡು, ಇಲ್ಲಾಂದರೆ ಬಿಡು ಅಂತ ಹೇಳಿ ಹೇಳ್ತಾ ಇದ್ರು. ನಿಮ್ಗೆ ಗೊತ್ತು ಒಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಎಷ್ಟು ಕಷ್ಟ ಅಂತ, ಮನೆಯಲ್ಲಿ ಮಕ್ಕಳು ಆಮೇಲೆ ಗಂಡ ಮನೆ ಕೆಲಸ ಇವೆಲ್ಲ ಇದ್ದಾಗ ಓದಿಸೋದು ಮಕ್ಕಳಿಗೆ, ಅದರಲ್ಲಿ ವಿಡಿಯೋ ಮಾಡಬೇಕು, ಅದನ್ನ ಎಡಿಟ್ ಮಾಡಬೇಕು, ಆ ಎಡಿಟ್ ಮಾಡೋದು ಕಲ್ತ್ಕೊಂಡು ತುಂಬ ಸ್ಟ್ರಗಲ್ ಮಾಡಿದ್ದೀನಿ ನಾನು. ಇವಾಗ ನಂಗೆ ಅನಿಸ್ತಾ ಇದೆ 2,000 ಸಬ್ಸ್ಕ್ರೈಬರ್ ಆಗಿದೆ, ಆ ಕಷ್ಟ ಎಲ್ಲ ಮರ್ತೋಗಿ ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟು ಅಂದರೆ ಅದು ಹೇಳೋಕ್ಕಾಗ್ತಾ ಇಲ್ಲ. ನಮ್ಮಮ್ಮ ಮಾಡುವಂತಹ ತುಂಬ ಸಾಂಪ್ರದಾಯಿಕ ಅಡುಗೆಗಳನ್ನು ಇನ್ನೂ ಕೂಡ ನಾನು ಹಾಕಿಲ್ಲ, ಬರೀ 100-120 ವಿಡಿಯೋ ಅದರಲ್ಲಿ ಸ್ವಲ್ಪ ಶಾರ್ಟ್ಸು ಹಾಗೆ ಹಾಕಿದ್ದೀನಿ. ಇನ್ನು ಕೂಡ ತುಂಬ ವಿಡಿಯೋ ಹಾಕೋದಕ್ಕೆ ಇದೆ, ನೀವು ಇನ್ನೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ಇಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ನಾನು. 1-2 ಇಯರ್ಸ್ ಆಯಿತು, ಅದರಲ್ಲಿ 1 ಇಯರ್ ಹಾಕಲೇ ಇಲ್ಲ ವಿಡಿಯೋಸ್ನ, ವಿಡಿಯೋ ಹಾಕಲೇ ಇಲ್ಲ. ಆಮೇಲೆ ವಿಡಿಯೋ ಹಾಕಿದಾಗ ಸ್ವಲ್ಪ ಹಿಟ್ ಆಗಲೇ ಇಲ್ಲ ಯಾವ ವಿಡಿಯೋನು, ಆಮೇಲೆ ಆಮೇಲೆ ತುಂಬ ಯಾಕಪ್ಪ ಮಾಡ್ತಾ ಇದ್ದೀನಿ ವಿಡಿಯೋ ಅನ್ನೋ ಥರ ಆಗೋಗಿತ್ತು. ಆಮೇಲೆ ಜಸ್ಟ್ ಲೈಕ್ ದುಡ್ಡಿಗೋಸ್ಕರನೇ ಇದು ಮಾಡಿದ್ದು ಅಂತಲ್ಲ, ಇಟ್ಸ್ ಮೈ ಹಾಬಿ, ಆ ಹಾಬಿಗೋಸ್ಕರನೇ ಅವಾಗವಾಗ ಯಾವಾಗಲಾದರೂ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೆ. ನೀವು ನೋಡಿ ನನ್ನ ಸಪೋರ್ಟ್ ಮಾಡಿದ್ದು ತುಂಬಾ ನನಗೆ ಖುಷಿ ಆಗ್ತಾ ಇದೆ. ಅಮ್ಮ ಮಾಡುವಂತಹ ಅಡುಗೆಗಳನ್ನು ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದಷ್ಟು ನಮ್ಮ ಅಮ್ಮ ಮಾಡುವಂತಹ ಎಲ್ಲ ಅಡುಗೆಗಳನ್ನು ಮತ್ತು ನಮ್ಮ ಮಲೆನಾಡಿನ ಸಾಂಪ್ರದಾಯಿಕ ಅಡುಗೆಗಳನ್ನು ನಾನು ನಿಮ್ಮ ಜೊತೆಯಲ್ಲಿ ಇನ್ನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಇದೆ, ಶೇರ್ ಮಾಡ್ಕೋತೀನಿ. ಅದರಲ್ಲಿ ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ. ನಾನು ಇವಾಗ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಲೇ ಒಂಥರ ಜಸ್ಟ್ ಒಂದು ಯಾವಾಗಲೂ ಹಾಕಬೇಕಲ್ಲ ಅಂತ ಹೇಳಿಬಿಟ್ಟು ಒಂದು ವಾರಕ್ಕೂ 2 ವಾರಕ್ಕೂ ಒಂದೊಂದು ವಿಡಿಯೋ ಹಾಕ್ತಾ ಇದ್ದೆ. ಇನ್ಮೇಲೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ದೀರಾ, ಖಂಡಿತ ವೀಕ್ಲಿ 2-3 ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ. 2K ಸಬ್ಸ್ಕ್ರೈಬರ್ ಆಗಿದೆ, ಖುಷಿನಲ್ಲಿ ಏನು ಮಾತಾಡಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಓಕೆ, ಒನ್ಸ್ ಅಗೇನ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತಹ ನಿಮಗೆ, ಹಾಗೆ ಚಾನಲ್ ಓಪನ್ ಮಾಡಿಕೊಟ್ಟಿರುವಂತಹ ನನ್ನ ತಮ್ಮಂಗೆ, ಚಾನಲ್ ಓಪನ್ ಮಾಡೋದಕ್ಕೆ ತುಂಬಾ ಸಪೋರ್ಟ್ ಮಾಡಿದ ನನ್ನ ಅಮ್ಮಂಗೆ, ಹಾಗೇನೆ ನೀನು ಕೂಡ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ ಅಮ್ಮ, ಚಾನಲ್ ಒಂದು ಸ್ಟಾರ್ಟ್ ಮಾಡುವಂತ ತುಂಬ ಫೋರ್ಸ್ ಮಾಡಿದಂತಹ ನನ್ನ ಮಕ್ಕಳು ಸಾಚಿ ಸಾನಿಧ್ಯ ಮತ್ತು ಸುಖಿ ಸಾಮೀಪ್ಯಂಗೆ, ಹಾಗೆ ನನ್ನ ಮಗ ಸಮನ್ಯು ಶೌರ್ಯಗೆ, ನನ್ನ ಬೆನ್ನ ಹಿಂದೆ ನಿಂತ್ಕೊಂಡು ಬೆನ್ ತಟ್ಟಿ ಮುಂದೆ ಹೋಗೋದಕ್ಕೆ ಸಹಾಯ ಮಾಡೋ ನನ್ನ ತಂಗಿ ಸುಪ್ರಿಯಂಗೆ, ಏನೇ ಮಾಡಿದ್ರು ಜೈ ಅನ್ನೋ ನಮ್ಮ ಅಪ್ಪಂಗೆ, ಎಲ್ಲದಕ್ಕೂ ಸಪೋರ್ಟ್ ಮಾಡಿದಂತಹ ನನ್ನ ಗಂಡ ಶರತ್ಗೆ, ಹೀಗೆ ನಮ್ಮ ಫುಲ್ ಓಲ್ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿರುವಂತಹ ನಿಮ್ಗೂ ಥ್ಯಾಂಕ್ ಯು. ಫ್ರೆಂಡ್ಸ್, ಇನ್ನೂ ಯಾರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ, ಪ್ಲೀಸ್ ಪ್ಲೀಸ್ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು